ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಪ್ರೆಗ್ನೆಂಟಲ್ಲಿ ನಾರ್ಮಲಾಗಿ ಹೇಳಲ್ಪಡುವಂತಹ ಆರು ಸುಳ್ಳು ಇದು ಅಂದರೆ ಏನಾದರೂ ಪ್ರೆಗ್ನೆಂಟ್ ಲೇಡೀಸ್ ತಿಂತೀವಿ ಏನಾದರೂ ಒಂದು ಮಾಡ್ತೀವಿ ಅಂದರೆ ಅದಕ್ಕೇನಾದರೂ ಒಂದು ಮಿತ್ತ ಹೇಳ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿಸ್ತಾರೆ ಮತ್ತು ಕೆಲವರು ಅದನ್ನು ನಂಬಿರ್ತಾರೆ ಕೂಡ ಅದನ್ನು ಯಾವ್ದ್ಯಾವುದು ಅಂತ ನೋಡೋಣ ಈಗ ಮೊದಲನೇದಾಗಿ ಬಂದು ರಾಗಿ ರಾಗಿನ ತಿಂದರೆ ಮಗುವಿನ ಸ್ಕಿನ್ ಬಂದು ಬ್ಲ್ಯಾಕ್ ಆಗುತ್ತೆ ಮಗು ಕೂಡ ಕಪ್ಪಾಗಿಬಿಡುತ್ತೆ ತಿನ್ಬೇಡಿ ಅದನ್ನ ಯಾಕೆ ರಾಗಿ ತಿಂತೀರಾ ಅನ್ನೋ ಥರ ಕೆಲವ್ರು ಹೇಳ್ತಾರೆ ಸೊ ಇದು ಬಂದು ಟೋಟಲಿ ರಾಂಗಿದು ಇದನ್ನು ಅರ್ಥ ಮಾಡ್ಕೊಂಡಿರ್ ಮಾಡ್ಕೊಳ್ಳೋದೇ ತಪ್ಪು ಯಾಕಂತಂದರೆ ರಾಗಿ ಕಲರು ಬ್ಲ್ಯಾಕ್ ಆಗಿರುತ್ತೆ ಮುದ್ದೇನೂ ಬ್ಲ್ಯಾಕ್ ಆಗಿರುತ್ತೆ ಅದನ್ನು ತಿಂದರೆ ಮಗು ಸ್ಕಿನ್ ಬ್ಲ್ಯಾಕ್ ಆಗುತ್ತೆ ಅನ್ನೋದು ಯಾವ ಒಂದು ರೀತಿಯಿಂದನೂ ನ್ಯಾಯ ಅಲ್ಲ ಈಗ ತಿನ್ನೋರೇ ಬ್ಲ್ಯಾಕ್ ಆಗಲ್ಲ ಅಂದಮೇಲೆ ಹೊಟ್ಟೆಲಿರೋ ಮಗು ಬ್ಲ್ಯಾಕ್ ಆಗುತ್ತಾ ಇದು ಬಂದು ಫುಲ್ ಸುಳ್ಳು ನಿಜವಾಗ್ಲೂ ರಾಗಿಯಲ್ಲಿ ಇದೆ ಗೊತ್ತಾ ಐರನ್ ಕಂಟೆಂಟ್ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಅದರಲ್ಲಿರುವಂತಹ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸ್ ಬಂದು ನಿಮ್ಮ ಮಗುವಿನ ಬೋನ್ಸನ್ನು ಗಟ್ಟಿ ಮಾಡುತ್ತೆ ಮಗುವನ್ನು ಸ್ಟ್ರಾಂಗ್ ಮಾಡುತ್ತೆ ನಿಮ್ಮನ್ನು ಕೂಡ ಒಂದು ಹೆಲ್ದಿಯಾಗಿ ಇಡುತ್ತೆ ಇದು ಬಂದು ಪ್ರೆಗ್ನೆನ್ಸಿಯಲ್ಲಿ ಟೋಟಲಿ ಫ್ರೆಂಡ್ಲಿ ಫುಡ್ ಇದು ಸೊ ಇದನ್ನು ಧಾರಾಳವಾಗಿ ತಿನ್ನಿ ಫಸ್ಟ್ ಟ್ರೈಮಿಸ್ಟ್ರಿಂದಾನೇ ತಿನ್ನಿ ಏನೂ ತೊಂದರೆ ಇಲ್ಲ ಬಾಣಂತಲ್ಲಿ ಕೂಡ ಗಂಜಿ ರೂಪದಲ್ಲಿ ತೊಗೋಬೋದು ಒಳ್ಳೇದಿದು ಆ್ಯಂಡ್ ನೆಕ್ಸ್ಟ್ ಬಂದು ಮೊಸರು ಮೊಸರನ್ನು ತಿನ್ನೋದ್ರಿಂದ ನಿಮ್ಮ ಮಗುವಿನ ಮೇಲೆ ಬಂದು ಗಲೀಜು ಕೂರತ್ತೆ ಮೊಸರು ತೊಗೋಬಾರ್ದು ಮೊಸ್ ಮೊಸರು ತಿಂದರೆ ಮಗುಗೆ ಒಂದು ರೀತಿ ಉಷ್ಣ ಆಗುತ್ತೆ ಇಲ್ಲಾಂದರೆ ಕೋಲ್ಡ್ ಆಗುತ್ತೆ ಮಗುಗೆ ಕಫ ಆಗುತ್ತೆ ಸೊ ಇದು ಕೂಡ ಮೊನ್ನೆ ಒಂದು ಕಮೆಂಟಲ್ಲಿ ಓದಿದೆ ನಾನು ಮೊಸರು ತೊಗೊಂಡ್ರೆ ಕಫ ಆಗುತ್ತಂತೆ ಹೌದಾ ಅನ್ನೇ ಥರ ಸೊ ಹೊಟ್ಟೆಯಲ್ಲಿ ಬೆಳೀತಾರೋ ಮಗುಗೆ ಹೇಗೆ ಕಫ ಆಗುತ್ತೆ ಸೊ ಮೊಸರನ್ನು ತಗೊಳ್ಳೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಸೊ ಮೊಸರನ್ನು ತೊಗೊಂಡ್ರೆ ಮಗು ಮೇಲೆ ಹೇಗೆ ಗಲೀಜು ಕೂರತ್ತೆ ಈಗ ಯೋಚನೆ ಮಾಡಿ ನೀವು ತಿನ್ನೋ ಊಟ ಪ್ರತಿಯೊಂದು ಫ್ರೂಟ್ಸ್ ತಿಂತೀರ ವೆಜಿಟೇಬಲ್ಸ್ ತಿಂತೀರಾ ಯಾವುದು ಮಗು ಮೇಲೆ ಹೋಗಿ ಕೂರಲ್ಲ ಆದರೆ ಮೊಸರು ತಿಂದರೆ ಮಾತ್ರ ಮಗು ಮೇಲೆ ಹೋಗಿ ಕೂರ್ಬಿಡತ್ತಾ ಇದಕ್ಕೊಂದು ಮಿತ್ಗೆ ಒಂದು ಕಾರಣ ಇದೆ ಅದಕ್ಕೂ ಹೇಳ್ತೀನಿ ನಾನು ನಿಮಗೆ ಈ ಮಿತ್ ಬರೋದಕ್ಕೆ ಕಾರಣ ಏನಿರಬಹುದು ಅಂತಂದರೆ ಮಗು ಡೆಲಿವರಿ ಆದಮೇಲೆ ಅಂದರೆ ಆಫ್ಟರ್ ಡಿಲ್ವರಿ ನೀವು ಮಗು ನೋಡುವಾಗ ಮಗು ಮೇಲೆ ಈ ರೀತಿ ಒಂದು ಪದರ ಇರುತ್ತೆ ಇದು ಮೊಸರಿಂದಾನೇ ಬರುತ್ತೆ ಅಂತ ಮೂಢನಂಬಿಕೆ ಇದು ಬಂದು ವರ್ನಿಕ್ಸ್ ಅಂತ ಹೇಳ್ತಾರೆ ಇದು ಮಗುವಿನ ಸ್ಕಿನ್ ಪ್ರೊಟೆಕ್ಷನ್ ಮಾಡೋದಕ್ಕೆ ನ್ಯಾಚುರಲ್ ಆಗೇ ಗಾಡ್ ಗಿಫ್ಟ್ ಇದು ಅಂದರೆ ಆ್ಯಮ್ನಿಯೋಟಿಕ್ ಫ್ಲೂಡಿಂದ ಮಗುಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಗು ಮೇಲೆ ಇರುವಂತಹ ಒಂದು ಲೇಯರ್ ಇದು ಇದನ್ನು ವರ್ನಿಕ್ಸ್ ಅಂತ ಹೇಳ್ತಾರೆ ಆಫ್ಟರ್ ಡಿಲ್ವರಿ ಇದು ಒಂದು ಎರಡು ಮೂರು ಸ್ನಾನ ಆಗ್ತಿದ್ದ ಹಾಗೆ ಮಗುಗೆ ಇದು ಹೋಗುತ್ತೆ ಅದಕ್ಕೋಸ್ಕರ ಇದು ಮೊಸರಿಂದ ಬಂದಿದೆ ಅಂತ ಹೇಳೋದು ದೊಡ್ಡ ಮಿತ್ತು ಮೊಸರು ತಿಂದರೆ ಖಂಡಿತವಾಗ್ಲೂ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಮೊಸರು ಒಂದೊಳ್ಳೆ ಗುಡ್ ಗಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ ಸೊ ಇದು ಒಂದು ದೊಡ್ಡ ಮಿತ್ತು ಇದನ್ನು ಕೂಡ ನಂಬಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಬಂದು ಮೊಟ್ಟೆ ಮೊಟ್ಟೆ ತಿಂದರೆ ನಿಮ್ಮ ಮಗುವಿಗೆ ಕೂದಲೇ ಇರೋಲ್ಲ ಕೂದಲೆಲ್ಲ ಉದುರೋಗ್ಬಿಡುತ್ತೆ ನಿಮ್ಮ ಮಗು ತಲೆಯಲ್ಲಿ ಫುಲ್ಲು ಖಾಲಿ ಖಾಲಿ ಇರುತ್ತೆ ಮೊಟ್ಟೆ ಮಾತ್ರ ತಿನ್ನಬೇಡಿ ಅಂತ ಕೂಡ ಹೇಳ್ತಾರೆ ಸೊ ನಾನು ಕೂಡ ಇದನ್ನು ನಂಬಿದ್ದೆ ಇದು ತುಂಬ ದೊಡ್ಡ ತಪ್ಪು ನನ್ನ ಮಗುಗೆ ತಲೆ ಕೂದಲು ಮೊಟ್ಟೆ ತಿಂದೇ ಇದ್ರೂ ಕೂದಲೇ ಇರಲಿಲ್ಲ ಅವನಿಗೆ ಸೊ ಇದೇನು ಅಂತಂದರೆ ಮೊಟ್ಟೆ ತಿನ್ನೋದ್ರಿಂದ ಕೂದಲು ಬರಲ್ಲ ಅಂತ ಏನಿಲ್ಲ ಇದು ಬಂದು ಜೀನ್ಸ್ ನಮ್ಮ ನಾವು ಹೇಗಿರ್ತೀವಿ ನಮ್ಮ ತಂದೆ ತಾಯಿ ಈ ರೀತಿ ಜೀನ್ಸಲ್ಲಿ ಬರುವಂಥದ್ದು ಸೊ ಕೂದ್ಲಿಗೂ ಮೊಟ್ಟೆ ತಿನ್ನೋದು ೋ ಯಾವುದೇ ರೀತಿ ಒಂದು ಇದಿಲ್ಲ ಅಂದರೆ ಕನೆಕ್ಷನ್ ಇಲ್ಲ ಸೊ ನಂಬಕ್ಕೆ ಹೋಗಬೇಡಿ ಮೊಟ್ಟೆ ತಿನ್ನಲೇಬೇಕು ಮೊಟ್ಟೆ ತಿನ್ನೋದ್ರಿಂದ ನಿಮ್ಮ ಮಗುಗೆ ಒಳ್ಳೆ ಪ್ರೋಟೀನ್ ಫುಲ್ ನ್ಯೂಟ್ರಿಯೆಂಟ್ಸ್ ಪ್ಯಾಕ್ ಫುಡ್ ಅದು ಅದನ್ನು ತಗೊಳ್ಳೋವಾಗ ನಿಮ್ಮ ಮಗುಗೆ ಎಲ್ಲ ರೀತಿಯ ಬೆಳವಣಿಗೆನೂ ಆಗುತ್ತೆ ಮೊಟ್ಟೆ ಅನ್ನೋದು ಪ್ರೆಗ್ನೆನ್ಸಿಯಲ್ಲಿ ತೊಗೋಬೇಕಾಗಿರುವಂಥ ಇಂಪಾರ್ಟೆಂಟ್ ಫುಡ್ ಅಲ್ಲಿ ಅದು ಒಂದು ಸೊ ಕೂದಲು ಬೆಳೆಯೋದಕ್ಕೋ ಇಲ್ಲ ಮಗು ಹುಟ್ಟಿದ ಮೇಲೆ ಆಫ್ಟರ್ ಡಿಲ್ವರಿ ಕೂದಲಿಲ್ಲ ಅಂತಂದ್ರೆ ನೀನು ಮೊಟ್ಟೆ ತಿಂದಿದ್ಯಾ ಅದಕ್ಕೆ ಕೂದಲಿಲ್ಲ ಅಂತ ಬೆಳ್ದಿಲ್ಲ ಮಗುಗೆ ಅನ್ನೋ ಥರ ಹೇಳ್ತಾರೆ ಖಂಡಿತವಾಗ್ಲೂ ಅದು ಬಂದು ತುಂಬಾ ತಪ್ಪು ವಿಷಯ ಮೊಟ್ಟೆ ತಿನ್ನೋದಕ್ಕೂ ಕೂದಲು ಬೆಳೆಯೋದಕ್ಕೂ ಯಾವುದೇ ರೀತಿ ಸಂಬಂಧ ಅನ್ನೋದು ಇಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಹಾಲು ಹಾಲನ್ನು ತೊಗೊಂಡ್ರೆ ಮಗುಗೆ ಅಲರ್ಜಿ ಆಗುತ್ತೆ ಹಾಲು ಕುಡಿಬೇಡ ಅನ್ನೋ ಥರ ಮಾತುಗಳು ಕೇಳಿರ್ತೀವಿ ನಾವು ಅದು ಕೂಡ ಸುಳ್ಳೇನೆ ಹಾಲು ಮತ್ತು ಈ ಕಡಲೆಕಾಯಿ ಇವೆಲ್ಲ ತಿಂದರೆ ನಿನ್ಗೆ ಅಲರ್ಜಿ ಆಗುತ್ತೆ ಮಗುಗೂ ಅಲರ್ಜಿ ಆಗುತ್ತೆ ಹೊಟ್ಟೆಯಲ್ಲಿ ಅನ್ನೋ ಒಂದು ಮಿತ್ತಿದೆ ಇದೆಲ್ಲ ತುಂಬ ತಪ್ಪು ಹಾಲನ್ನು ಕುಡಿಯೋದ್ರಿಂದ ಫುಲ್ಲಾಗೆ ಮಗುಗೆ ಬಂದು ಕ್ಯಾಲ್ಸಿಯಂ ಸಿಗುತ್ತೆ ಮಗುವಿನ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗುತ್ತೆ ಸೊ ಅದಕ್ಕೋಸ್ಕರ ಹಾಲನ್ನು ಮಾತ್ರ ಯಾರೂ ಸ್ಕಿಪ್ ಮಾಡಬೇಡಿ ಮಿಲ್ಕ್ ಪ್ರಾಡಕ್ಟ್ಸ್ ಪ್ರೆಗ್ನೆನ್ಸಿಯಲ್ಲಿ ಸಿಕ್ಕಾಪಟ್ಟೆ ಒಳ್ಳೆಯದು ಹಾಗಾಗಿ ಅದನ್ನು ಕೂಡ ನೀವು ಪ್ರೆಗ್ನೆನ್ಸಿಯಲ್ಲಿ ಕಂಟಿನ್ಯೂ ಮಾಡಿ ಸೊ ಯಾ ಹಾಲಲ್ಲಿ ವೈಟಮಿನ್ ಡಿ ಇರುತ್ತೆ ಇದು ಮಗುವಿನ ಬುದ್ಧಿ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಹಾಲನ್ನು ಮಿಸ್ ಮಾಡಬಾರ್ದು ಆ್ಯಂಡ್ ನೆಕ್ಸ್ಟು ಬಿಸಿನೀರು ಚೆನ್ನಾಗಿ ಕುಡಿ ಬಿಸಿ ಬಿಸಿಯಾಗಿ ಕುಡಿ ಇದು ನಿನ್ನ ಮಗುನ ಕ್ಲೀನಾಗಿ ಇಟ್ಕೊಳ್ಳುವಂತೆ ಮಾಡುತ್ತೆ ಅಂತ ಹೇಳ್ತಾರೆ ಇದು ತುಂಬ ತುಂಬಾ ತಪ್ಪು ತುಂಬ ತುಂಬ ಬಿಸಿಯನ್ನು ನೀರನ್ನು ಕುಡಿಲೇಬಾರ್ದು ಇದು ನಮ್ಮ ಗಂಟ್ಲಲ್ಲಿರುವಂಥ ಲೇಯರನ್ನು ಹಾಳು ಮಾಡುತ್ತೆ ಬಿಸಿನೀರು ಕುಡಿಬೇಕು ಆದರೆ ಬೆಚ್ಚಗೆ ಕುಡಿಬೇಕು ಯಾವುದೇ ಕಾರಣಕ್ಕೂ ಮಗು ಮೇಲೆ ಇರುವಂಥ ಗಲೀಜು ಹೋಗುತ್ತೆ ಕ್ಲೀನ್ ಆಗುತ್ತೆ ಡೈಲಿ ಬಿಸಿನೀರು ಕುಡಿ ಊಟ ಆದಮೇಲೆ ಬಿಸಿನೀರು ಕುಡಿ ಅನ್ನೋ ಮಾತಿರುತ್ತೆ ಬಿಸಿನೀರು ಬೆಚ್ಚು ಬೆಚ್ಚು ಕುಡೀರಿ ಇದು ಡೈಜೆಸ್ಟಿವ್ ಸಿಸ್ಟಮನ್ನು ಸರಿ ಮಾಡುತ್ತೆ ಅದು ಬಿಟ್ಟು ಮಗು ಮೇಲೆ ಇರುವಂತಹ ಈ ವರ್ನೆಕ್ಸ್ ಅನ್ನುವಂಥ ಲೇಯರನ್ನು ಅದು ಬಿಸಿನೀರು ತೆಗೆಯೋಲ್ಲ ಅದೊಂದು ಮನಸಲ್ಲಿ ಇಟ್ಕೊಳ್ಳಿ ಬಿಸಿನೀರು ಕುಡಿಬೇಕು ನಿಮ್ಮ ಆರೋಗ್ಯಕ್ಕೋಸ್ಕರ ಕುಡಿರಿ ಮಗು ಮೇಲೆ ಇರುವಂತಹ ಗಲೀಜು ಹೋಗಲಿ ಅಂತ ಜಾಸ್ತಿ ಜಾಸ್ತಿ ಬಿಸಿನೀರನ್ನು ಕುಡಿದು ತಪ್ಪು ಮಾಡಬೇಡಿ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಟೇಕ್ ಕೇರ್ ಬ ಬಾಯ್